ಚಾಡಯ್ಯೋ ಸ್ವಾಮಿ. ಚಿಕ್ಕಮಗಳೂರು ಬಂದು ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆಯ ಸ್ವರ್ಗಧಾಮ. ಕೃಷ್ಣನ ಮುಂದೆ ಬೆಣ್ಣೆ ಮಡಿಕೆ ಇಟ್ಟಿದ್ರೆ ಹೇಗೆ ಕೃಷ್ಣ ಖುಷಿ ಪಡ್ತಾನೆ, ಅದೇ ಥರದ ತಿಪ್ಪೇಸಣ್ಣವ್ರ ಮನಸ್ಸುವೆ ತುಪ್ಪಿದ ಕುಡ್ಕನೂ ಹೌದು, ಬೆಣ್ಣೆ ಮಡಿಕೆನೂ ಹೌದು. ಆಂಧ್ರಪ್ರದೇಶದಲ್ಲಿ ಸರಳ ಸಜ್ಜನ ರಾಜಕಾರಣಿ ಎಂದೇ ಹೆಸರಾದ ಮಾಜಿ ಎಂಎಲ್ಸಿ ಶ್ರೀ ಗುಂಡುಮಲ ತಿಪ್ಪೇಸ್ವಾಮಿ ಅವರು ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ ಬಿಡುವಿಲ್ಲದ ಚುನಾವಣಾ ಪ್ರಚಾರ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ ಅವರು ವಿಶ್ರಾಂತಿಗಾಗಿ ಚಿಕ್ಕಮಗಳೂರಿನತ್ತ ಮುಖ ಮಾಡಿದ್ದಾರೆ. ಚಿಕ್ಕಮಗಳೂರು ಎಂಟ್ರಿಯಾಗುತ್ತಲೇ ಅವರನ್ನ ಬೆಂಬಲಿಗರು, ಸ್ನೇಹಿತರು ಸೇರಿದಂತೆ ಪಾರ್ಕಿನ್ ಹೋಟೆಲ್ನ ಆಡಳಿತ ಮಂಡಳಿ ಆತ್ಮೀಯವಾಗಿ ಚಿಕ್ಕಮಗಳೂರಿಗೆ ಸ್ವಾಗತಿಸಿದರು. ಹೂಗುಚ್ಛ ನೀಡಿ ವೆಲ್ಕಮ್ ಮಾಡಿದ ತಿಪ್ಪೇಸ್ವಾಮಿಯವರ ಸ್ನೇಹ ಬಳಗ ಅವರನ್ನ ವೇದಿಕೆಗೆ ಕರೆಯಿಸಿ ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಿದರು. ಆ ಬಳಿಕ ದೊಡ್ಡ ಹೂವಿನ ಹಾರವನ್ನ ಹಾಕಿ ತಮ್ಮ ಪ್ರೀತಿ ಅಭಿಮಾನವನ್ನ ನೆಚ್ಚಿನ ನಾಯಕನಿಗೆ ತೋರಿಸಿದರು. ಹಿತೈಷಿಗಳ ಆತ್ಮೀಯ ಸ್ವಾಗತವನ್ನ ಸ್ವೀಕರಿಸಿ ಮಾತನಾಡಿದ ಗುಂಡುಮಲ ತಿಪ್ಪೇಸ್ವಾಮಿಯವರು ಚಿಕ್ಕಮಗಳೂರಿನ ಜನರ ಪ್ರೀತಿ ಮನತುಂಬಿ ಬಂದಿದೆ ಅಂತ ಹೇಳಿದರು. ಮೂರು ತಿಂಗಳಿಂದ ರಾಜಕೀಯದಲ್ಲಿ ಜನಗಳ ಹತ್ರ ಇದು ಮಾಡಿದ್ದಾಗಿದೆ. ಸೊ ಎಲೆಕ್ಷನಲ್ಲಿ ಮುಗಿದೋಯ್ತು, ಮೊನ್ನೆ ವಾರ ಆಯ್ತು, ಕರೆಕ್ಟ್ ಇವತ್ತು ವಾರ ದಿನ ಸೋಮವಾರ, ಕಳೆದ 13ನೇ ತಾರೀಕಿನ ಆಂಧ್ರ ಪ್ರದೇಶದಲ್ಲಿ. ಸೊ ಚಿಕ್ಕಮಗಳೂರಿಗೆ ಬಂದು ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಸೊ ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆಯ ಸ್ವರ್ಗಧಾಮ ಚಿಕ್ಕಮಗಳೂರು. ಹೆಂಗೆ ಸ್ವರ್ಗಧಾಮ, ಒಳ್ಳೆಯ ವಾತಾವರಣ, ಒಳ್ಳೆಯ ಕೂಲ್ ಪ್ಲೇಸು. ನಮ್ಮ ಏರಿಯಾಕ್ಕೂ ಇದಕ್ಕೂ ಭಾಳ ಅಜಗಜಾಂತರ. ಅಲ್ಲಿ 43-45 degrees, ಇಲ್ಲಿ ಎಷ್ಟೋ 23-25 ಇರುತ್ತೆ. ಸೊ ಒಂದೆರಡು ದಿನ ಆರಾಮಾಗಿದ್ದು ಅಂತ ಬಂದಿದೆ. ಎಲ್ಲರಿಗೂ ಸುಖ ಹಾರೈಸಿ ಸಂತೋಷ ಹೇಳೋಣ. ನಿಮ್ಮ ಸ್ನೇಹಿತರು, ನಿಮ್ಮ ಬೆಂಬಲಿಗರು ಎಲ್ಲ ಒಂದು ಒಳ್ಳೆಯ ವೆಲ್ಕಮ್. ನಾನು ಇದೆಲ್ಲ ಯಾಟ್ಕಂತೆ ಸೈಲೆಂಟಾಗಿ ಬಂದು ಸ್ವರ್ಗದಾಗ ಸುಖವಾಗಿದ್ದು ಹೋಗೋಣಂದರೆ ಮೂರು ತಿಂಗಳು ಇದೇ ಶಬ್ದ, ಅಲ್ಲಿ ಡ್ರಮ್ ಶಬ್ದಗಳು, ಇದೇ ಮೀಟಿಂಗ್ಗಳು, ಸಾಕಾಗ್ಬಿಟ್ಟೈತೆ. ಸೊ ನಮ್ಮ ಸ್ನೇಹಿತರು ಮುಖ್ಯ, ನಮ್ಮ ಪ್ರಸಾದ್ ಅವರು ಅವ್ರ ಸ್ನೇಹಿತರೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾವುದೇನಾಗಲಿ ಒಳ್ಳೆಯ ಒಂದು ಎಷ್ಟು ದಿನ ಆದರೂ ಇರ್ಬೇಕು ಅನ್ನಿಸ್ತೈತೆ. ನೂತನವಾಗಿ ಚಿಕ್ಕಮಗಳೂರಿಗೆ ಆಂಧ್ರದಿಂದ ಕರ್ನಾಟಕ ಬಾರ್ಡ್ರಿಗೆ ಕುಂತಿರೋಕ್ಕಂಥ 20 ಇಯರ್ಸ್ MLC ಆಗಿ ಕೆಲಸ ಮಾಡಿದ್ದಾರೆ. ಅವರು ಗುಣ ತುಂಬ ದೊಡ್ಡದು, ಕರ್ನಾಟಕ ರಾಜ್ಯದ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಹೊಂದ್ಕೊಂಡು ಬಳತಕ್ಕಂಥ ಸಮಾಜೀವಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ವಿಶ್ರಾಂತಿ ಪಡೆಯಕ್ಕೆ ಬಂದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರು ಬಂದು ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆಯ ಸ್ವರ್ಗಧಾಮ. ಕೃಷ್ಣನ ಮುಂದೆ ಬೆಣ್ಣೆ ಮಡಿಕೆ ಇಟ್ಟಿದ್ರೆ ಹೇಗೆ ಕೃಷ್ಣ ಖುಷಿ ಪಡ್ತಾನೆ, ಅದೇ ಥರದ ತಿಪ್ಪೇಸಣ್ಣವ್ರ ಮನಸ್ಸುವೆ ತುಪ್ಪಿದ ಕುಡ್ಕನೂ ಹೌದು, ಬೆಣ್ಣೆ ಮಡಿಕೆನೂ ಹೌದು.